ಒಂದು ಊರಿನಲ್ಲಿ ಪುಟ್ಟಿ ಅಂತ ಹುಡುಗಿ ಇದ್ದಳು ಅವಳು ತುಂಬಾ ತುಂಟಿ ಆಗಿದ್ದಳು ಮಡಿಕೆಯು ಒಡೆದು ಹೋಗುತ್ತದೆ ಅವಳ ತಾಯಿ ಬರುತ್ತಾಳೆ ತಾಯಿ ಬಂದು ಕೂಗುತ್ತಾಳೆ ಕೋಪದಿಂದ ಬಯ್ಯುತ್ತಾರೆ ಅವಳು ಬೇಜಾರು ಮಾಡಿಕೊಂಡು ಕೂಪಿಸಿಕೊಂಡು ಮನೆ ಬಿಟ್ಟು ಕಾಡಿಗೆ ಹೋಗುತ್ತಾಳೆ ಕಾಡಿನಲ್ಲಿ ಹೋಗುವಾಗ ಆನೆ ಬರುತ್ತದೆ ಅವಳು ಹೆದರಿ ಮುಂದಕ್ಕೆ ಹೋಗುತ್ತಾಳೆ ಹೋಗುವಾಗ ಹೆದರಿಗೆ ಪಿಚಾಚಿಯು ಬರುತ್ತಾಳೆ ಹೇ ಹುಡುಗಿ ಯಾರು ನೀನು ಇಲ್ಲಿಗೆ ಏಕೆ ಬಂದಿರುವೆ ನಾನು ನಿನ್ನನ್ನು ಕೊಲ್ಲುತ್ತೇನೆ ಹೇ ಹುಡುಗಿ ನಿಲ್ಲು ನಿನ್ನನ್ನು ಕೊಲ್ಲುತ್ತೇನೆ ಹೇ ನಿಲ್ಲು ಶಿವಪ್ಪ ನನ್ನನ್ನು ಕಾಪಾಡಿ ಈ ಪಿಚಾಚಿ ನನ್ನನ್ನು ಕೊಲ್ಲಕ್ಕೆ ಬರುತ್ತಿದೆ ಶಿವಪ್ಪ ಹೇಳಿತು ಹೇ ಮಗು ನಿನ್ನ ತಾಯಿಯು ನಿನ್ನ ವಳಿತಿಗಾಗಿ ನಿನ್ನಗೆ ಬಯ್ಯುತ್ತಾರೆ ಅವರಿಗೆ ಮನಸ್ಸನ್ನು ನೋಯಿಸಬೇಡ ಮರಳಿ ಮನೆಗೆ ಹೋಗು ಎಂದು ಹೇಳಿತ್ತು ಪುಟ್ಟಿಯು ಮರಳಿ ಮನೆಗೆ ಬಂದಳು ಹೇ ಪುಟ್ಟಿ ಎಲ್ಲಿಗೆ ಹೋಗಿದ್ದೆ ನೀನು ಎಂದು ಅವಳ ತಾಯಿಯು ಕೇಳಿದಳು ಅಮ್ಮ ನಾನು ಕೋಪಿಸಿಕೊಂಡು ಮನೆ ಬಿಟ್ಟು ಕಾಡಿಗೆ ಹೋಗಿದೆ ಕಾಡಿನಲ್ಲಿ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಆನೆಯು ಬಂದಿತು ನನಗೆ ಭಯವಾಯಿತು ಆಮೇಲೆ ಮುಂದೆ ಹೋಗುವಾಗ ಪಿಚಾಚಿಯು ಬಂದಿತು ನನ್ನನ್ನು ಕೊಲ್ಲುವುದಕ್ಕೆ ನಾನು ಓಡಿ ಹೋದೆ ಆಮೇಲೆ ಶಿವಪ್ಪ ಸಿಕ್ಕಿದರು ಪಿಚಾಚಿಯನ್ನು ಕೊಂದರು ನನಗೆ ಬುದ್ಧಿವಾದ ಹೇಳಿದರು ನಾನು ಮನೆಗೆ ವಾಪಸ್ ಬಂದೆನಮ್ಮ ನನ್ನನ್ನು ಕ್ಷಮಿಸು ಅಮ್ಮ ಎಂದು ಪುಟ್ಟಿ ಕ್ಷಮೆ ಕೇಳಿದಳು ತುಂಟತನವನ್ನು ಬಿಟ್ಟು ತಾಯಿಯ ಮಾತನ್ನು ಕೇಳುವಂತಹದಳು